ಸಿದ್ಧಿಂಗ್ ಸ್ವಾಮಿಗಳೇ ನೀವಾರ ಹೇಳಿ ಅವರ್ಗ ತಪ್ಪು ಮಾಡ್ತಾ ಇದ್ದಾನೆ ಶಂಭುಲಿಂಗ ಶಂಭುಲಿಂಗ ನನ್ನ ಮಾತು ಕೇಳು ಅಪ್ಪ ಯಾರೋ ನಿನ್ನ ಮೇಲೆ ಹೇಳ್ಕೋಬೇಡ ಶಂಭುಲಿಂಗ ಇಲ್ಲ ಸಿದ್ಧಿಂಗ್ ಸ್ವಾಮಿಗಳೇ ನಾನು ನಿಮ್ಮ ಮಾತು ಕೇಳೋದಿಲ್ಲ ಕ್ಷಮಿಸಿ ನನ್ನಿಂದ ಯಾರಿಗೂ ಯಾವ ರೀತಿನೂ ಉಪಯೋಗ ಇಲ್ಲ ನನಗೆ ಯಾರು ಇಲ್ಲ ನಾನು ಅನಾಥ ನಾನು ಸತ್ರೆ ಯಾರು ದುಃಖಾನು ಪಡೋದಿಲ್ಲ ನಾನು ಈ ಪ್ರಪಂಚದಲ್ಲಿ ಬದುಕಿದ್ದು ಯಾವ ಪ್ರಯೋಜನನೂ ಇಲ್ಲ ನನ್ನಿಂದ ಈ ಸಮಾಜಕ್ಕೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಅದು ಈ ರೀತಿಲೇ ಆಗಲಿ ನೀವು ನನಗೆ ಆಗಾಗ ಹೇಳ್ತಾ ಇದ್ರಿ ನಿಮ್ಮ ಜೀವನದ ಗುರಿ ಕಂಡುಕೊ ಅಂತ ಇದೇ ನನ್ನ ಜೀವನದ ಗುರಿ ಅಂತ ನನಗೆ ಅನಿಸ್ತಾ ಇದೆ ಬೇಡ ಶಂಭುಲಿಂಗ ಹೋಗಬೇಡ ನಿಂತ್ಕೋ ನನ್ನ ಮಾತು ಕೇಳಪ್ಪ ದಯವಿಟ್ಟು ನಿಂತ್ಕೋ ಹೋಗಬೇಡ ನದಿಲ್ ಮುಳುಗೋದು ಇವನ ಜೀವನದ ಗುರಿ ಅಲ್ಲ ಭಗ್ನ ಪ್ರೇಮಿ ಈ ಕುರಿ ಚೆನ್ನಾಗಿಲ್ಲದೆ ಮರಿ ಅಗೋರ ಭೂಪತಿ ಮಹಾರಾಜರೇ ನನಗೂ ಇದೇ ತರ ಏನಾದರೂ ಸಹಾಯ ಮಾಡಿ ಏನಾದರೂ ಅಂದರೆ ಚಿನ್ನದ ವರಹಗಳೇ ವಜ್ರದ ನಾಣ್ಯಗಳೇ ಅಥವಾ ಸಿರಿ ಸಂಪತ್ತುಗಳೇ ಸಿರಿ ಸಂಪತ್ತು ತಗೊಂಡು ಸತ್ ಮೇಲೆ ಏನಾದರೂ ಎದೆ ಮೇಲೆ ಹಾಕೊಂಡು ಹೋಗೋಕ್ಕಾಗತ್ತ ಮಹಾರಾಜರೇ ನೀವೇ ಹೇಳಿ ಸತ್ಯವಾದ ಮಾತು ನೋಡಿದಿ ಆ ಘೋರ ನಿಜವಾದ ಶಿವಭಕ್ತರು ಇಂಥವರು ಇರುತ್ತಾರೆ ಮತ್ತಿನೇನ್ ಬೇಕು ನಿನಗೆ ನನಗಿರೋದು ಒಬ್ಬನೇ ಒಬ್ಬ ಅಣ್ಣ ಆಸ್ತಿಯಲ್ಲಿ ಪಾಲ್ಕೊಡದೆ ನಮಗೆಲ್ಲ ಹೊರ ಹಾಕಿದ್ದಾನೆ ಇರೋದಕ್ಕೆ ಒಂದು ಸೂರು ಇಲ್ಲ ಮಹಾರಾಜರೆ ಸೂರು ಕಿತ್ತುಕೊಂಡು ನಿನಗೆ ಸೂರು ಇಲ್ಲದ ಹಾಗೆ ಮಾಡಿದಾನೋ ನಾನು ಕೊಡ್ತೀನಿ ನಿನಗೆ ಸೂರು ಗೋರಾತಿ ಗೋರ ಅಘೋರ ಇವತ್ತಿನಿಂದ ಈ ಮನೆ ನಿನ್ನದು ನನ್ನ ನಾರದ ನೀನು ಹೇಳಿದ ಭಕ್ತರೆಲ್ಲ ಇಂಥವರನೆ ಬೀಗಿದವರು ಬಾಗಲೇಬೇಕು ಬೀಗ ಬೇಡ ನಿಮ್ಮ ಗುಣಗಾಟಕ್ಕೆ ಯಾವ ಬೆಲೆಯೂ ಇಲ್ಲ ಮಹಾರಾಜ್ರೆ ನಿನಗೂ ಮನೆ ಬೇಕೆ ಉಡಕ್ ಬಟ್ಟೆ ಕೊಟ್ಟಿರೋ ದೇವರು ಉಣ್ಣದಕ್ಕೆ ದವಸ ಧಾನ್ಯ ಕೊಟ್ಟಿಲ್ಲ ದವಸ ಧಾನ್ಯ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಗೋರಾತಿ ಗೋರ ಅಘೋರ ನಾರದ ಯಾಕೋ ಈ ಜೈಕಾರ ಘೋಷಣೆಯಿಂದ ನನ್ನಲ್ಲಿ ಸಂತೋಷ ಉಕ್ಕಿ ಬರುತ್ತಾ ಇದೆ ಈ ಹಿಂದೆಂದು ಇಂಥ ಸಂತೋಷವನ್ನು ಅನುಭವಿಸಿರಲಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮುಂದೆ ಭವಿಷ್ಯದಲ್ಲಿ ನಿನ್ನ ಹಾಗೆ ಅಧಿಕಾರಕ್ಕೆ ಆಸೆ ಪಡುವರು ಹೀಗೆ ಉಚಿತವಾಗಿ ದವಸ ಧಾನ್ಯಗಳನ್ನು ನೀಡಿ ಜನರನ್ನು ದಾರಿ ತಪ್ಪಿಸುತ್ತಾರೆ ಅವರು ಮಾಡುತ್ತಿರುವುದು ಸಾಧನೆಗಾಗಿ
ನಾನು ಮಾಡುತ್ತಿರುವುದು ಸಾಧನೆಗಾಗಿ ಅಲ್ಲವೇ? ಹಾ, ಸಾಧನೆಯಲ್ಲೂ ಎರಡು ಸಾಧನೆ ಇವೆ. ಒಂದು ಸತ್ ಸಾಧನೆ, ಇನ್ನೊಂದು ಧೂರ್ತ ಸಾಧನೆ. ಇವೆರಡರಲ್ಲಿ ನಿನ್ನ ಸಾಧನೆ ಯಾವುದು ಎಂದು ಮೊದಲು ಅರ್ಥಕೋ. ನನಗೆ ಅರ್ಥವಾಗುತ್ತಿದೆ. ಏನೇ ಆದರೂ ನನಗೆ ಅಂತಿಮವಾಗಿ ಬೇಕಾಗಿರುವುದು ಸಾಧನೆ ಮತ್ತು ಸ್ಥಾನ. ಅಗೌರ ಭೂಪತಿ ಮಹಾರಾಜರಿಗೆ ಜೈ! 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 ಈ ನಿನ್ನ ಸಂತೋಷ ನಿನ್ನ ಸಮಾಧಿಗೆ ಬುನಾದಿಯ ಘೋರ. ಅನುಭವಿಸು, ಅನುಭವಿಸು. ಪರಮಾತ್ಮ, ನನ್ನ ಬದುಕಲ್ಲಿ ನಾನ್ ನೆನೆಸ್ದಂಗೆ ಅಪ್ಪನ ಪ್ರೀತಿ ಸಿಕ್ತು. ಆ ಪ್ರೀತಿಗೋಸ್ಕರ ನಾನ್ ನನ್ನ ಪ್ರೀತಿನ ತ್ಯಾಗ ಮಾಡಿದೆ. ಇವ್ರನ್ ಕೈ ಹಿಡಿದು ಈ ಮನೆಗೆ ಸೊಸಿಯಾಗಿ ಬಂದೆ. ಇಲ್ಲಿ ನಮ್ಮ ಅತ್ತೆ ಹೇಗೆ, ನಮ್ಮ ಮಾವನವ್ರು ಹೇಗೆ, ನನ್ನ ಗಂಡನ ಆರೋಗ್ಯ ಸ್ಥಿತಿ ಹೇಗೆ ಅಂತ ತಿಳ್ಕೊಂಡೆ. ಈಗ ಅನಿವಾರ್ಯವಾಗಿ ನಾನು ಇದನ್ನ ಎದುರಿಸಲೇಬೇಕು. ಹಾಗೆ ಎದುರಿಸೋದಕ್ಕೆ ನನಗೆ ನಿನ್ ಶಕ್ತಿ ಕೊಡ್ಬೇಕು ದೇವ್ರೆ. ಸಿದ್ಧಿಂಗ್ ಸ್ವಾಮಿಗಳೇ, ಈ ಹುಡುಗ ತಪ್ಪು ಮಾಡ್ತಾ ಇದ್ದಾನೆ, ದಯವಿಟ್ಟು ನೀವಾದ್ರೂ ಹೇಳಿ. ಶಂಭುಲಿಂಗ, ದಯವಿಟ್ಟು ಹಿಂದೆ ಬಾ. ಶಂಭುಲಿಂಗ, ಹಿಂದೆ ಬಾ. ಶಂಭುಲಿಂಗ, ಹಿಂದೆ ಯಾಕೆ ಹೀಗ್ ಮಾಡ್ಕೊಂಡ್ಬಿಟ್ಟೆ ಶಂಭುಲಿಂಗ? ಅವನು ಯಾವಾಗ್ಲೂ ಹೀಗೆ ಎಲ್ಲಾದ್ರಲ್ಲೂ ದುಡುಕ್ತಿರ್ತಾನೆ. ಸಿದ್ಧಲಿಂಗ ಸ್ವಾಮಿಗಳೇ, ನಾವೆಷ್ಟು ಬೇಡ ಬೇಡ ಅಂದ್ರೂ ಕೇಳಲಿಲ್ಲ, ಹೊರಟೋದ್ರು.
ಕುರಿ ಅಳುಕ್ ಬಿಡೋದನ್ನ ನೋಡಿದ್ವಿ, ನದಿಗ್ ಬಿದ್ದು ಹೊರಟೋಗೋದನ್ನ ಈಗ ನೋಡಿದ್ವಿ. ಈ ಸಂತೋಷದ ದೃಶ್ಯದ ಪ್ರಾಯೋಜಕರು ಸಿದ್ಧಲಿಂಗ. ಬರೀ ಪ್ರಾಯೋಜಕ ಅಲ್ಲ, ಅವನ ಸಾವಿಗೂ ಇವನೇ ಕಾರಣ. ಮುಂದೇನಾಗುತ್ತೆ? ಶಂಭುಲಿಂಗನ ಸಾವಿಗೆ ನೀನೇ ಕಾರಣ ಅಂತ ಬುದ್ಧಿಯವರು ಮಠದಿಂದ ಹೊರಗಾಗ್ತಾರೆ. ಚಾಮರ, ನಿಂದು ದೃಷ್ಟಿ ಅಲ್ಲ ಮತ್ತೆ ದೂರದೃಷ್ಟಿ. ಸಿದ್ಧಲಿಂಗ, ಸಿದ್ಧಲಿಂಗ ಹೋಗ್ಬಿಟ್ಟ ಕಣ, ಹೋಗ್ಬಿಟ್ನ ಪಕ್ಕಕ್ಕೆ ಹೋದ ಕಣ. ಸಿದ್ಧಲಿಂಗ ಸ್ವಾಮಿಗಳು ನಮ್ಮ ನೋವನ್ನ ದೂರ ಮಾಡಕ್ ನೋಡಿದ್ರು, ಈಗ ಅವರೇ ನೋವಲ್ಲಿದ್ದಾರೆ. ಬನ್ನಿ. ಸಿದ್ಧಲಿಂಗ ಸ್ವಾಮಿಗಳೇ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನೀವ್ಯಾ ಕ್ಷಮೆ ಕೇಳ್ತೀರಾ? ನಮ್ಮ ಸಮಸ್ಯೆನ ಪರಿಹಾರ ಮಾಡಕ್ ಬಂದು ನಿಮ್ ಕಡೆಯವರೇ ಹೊರಟೋದ್ರು. ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀವಿ. ಇದಕ್ಕೆ ನೀವ್ ಹೇಗೆ ಕಾರಣ ಆಗ್ತೀರಾ? ಇದು ಯಾರ ತಪ್ಪು ಅಲ್ಲ, ತಪ್ಪು ಅವರವರ ಮನಸ್ಥಿತಿ. ನಮ್ಮ ಶಂಭುಲಿಂಗ ಅವನ ಮನಸ್ಥಿತಿನ ಸರಿಯಾಗಿ ಇಟ್ಕೊಂಡಿದ್ರೆ ಈ ತರ ಅಚಾತುರ್ಯ ಆಗ್ತಿರ್ಲಿಲ್ಲ. ಎಲ್ಲ ಅವನು ಪ್ರಸಾದ ಅಂತ ಅವನ ಮೇಲೆ ಭಾರ ಹಾಕಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ನೀವು ಹೋಗಿ, ನಾನು ಬರ್ತೀನಿ. ಆಗ್ಲಿ ಸ್ವಾಮಿಗಳೇ. ನೀವು ಇಲ್ಲೇ ಇರಿ, ಬರ್ತೀನಿ. ನೋಡು ಮಂಜು, ನೀನೇನು ಯೋಚನೆ ಮಾಡಬೇಡ, ಖಂಡಿತ ಸರಿ ಹೋಗ್ತೀಯ. ಆಗ್ದಿರೋದನ್ನೆಲ್ಲ ಹೇಳಕ್ ಬರಬೇಡ. ನೀನು ಅಪ್ಪ ಹೇಳದನ್ನ ಕೇಳಿ ಕೇಳಿ ನನಗ್ ಸಾಕಾಗೋಗಿದೆ. ನೋಡು ಮಗನೆ, ನಿರಾಶೆಯಿಂದ ಮಾತಾಡಬೇಡ. ನನ್ನ ಜೀವನದಲ್ಲಿ ನಿರೀಕ್ಷೆನೇ ಇಲ್ಲ ಅಂದ್ಮೇಲೆ ನಿರಾಶೆ ಇಲ್ಲದೆ ಇನ್ನೇನಿರುತ್ತೆ? ನೋಡು, ಯಾರ ಜೀವನದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು. ಆಗ್ಬೋದು ಆಗ್ಬೋದು, ಅದೆಲ್ಲ ಕತೆಗಳಲ್ಲಿ, ಪುರಾಣದಲ್ಲಿ, ನಾಟಕದಲ್ಲಿ ಮಾತ್ರ, ನಿಜ ಜೀವನದಲ್ಲ. ನನ್ ಹೇಳದನ್ನ ನೀನ್ ನಂಬ್ತಾನೆ ಇಲ್ವಲ್ಲೋ? ನೋಡು ಮಗ್ನೆ, ನಿನ್ ಗುಣ ಆಗ್ತೀಯ, ನಿನ್ನಿಂದ ನಮ್ಮ ವಂಶ ಬೆಳೆಯುತ್ತೆ. ಮೊದ್ಲು ಇಲ್ಲಿಂದ ನೀನ್ ಎದ್ದೋಗ್ತೀಯಾ? ನಿನ್ ಮುಖ ನೋಡಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ. ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ಕಣೆ. ನಾನೇನ್ ಮಾಡಿದೆ ಅತ್ತೆ? ಏನ್ ಮಾಡಿದ್ಯಾ? ನನ್ ಮಗನ್ಗೆ ನನ್ ಮುಖ ನೋಡಕ್ಕೂ ಇಷ್ಟ ಆಗ್ತಿಲ್ವಂತೆ. ನೀನ್ ಬರೋದಕ್ಕಿಂತ ಮುಂಚೆ ನನ್ ಮಗ ನಾನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಇದ್ದ. ತಾಯಿನೇ ದೇವ್ರು ಅನ್ಕೊಂಡು ಸಾಧು ತರ ಇದ್ದ. ಈಗ ನನ್ ಮಾತ್ಗೆ ಎಗರಾಡ್ತಿದ್ದಾನೆ. ಇದಕ್ಕೆಲ್ಲ ನೀನೇ ಕಾರಣ. ಅವನ್ ತಲೆಗೆ ಸರಿಯಾಗಿ ಹಳ್ಳೆಣ್ಣೆ ತಿಕ್ಕಿದೀಯ. ನೀನ್ ಬಂದು ನನ್ ಮಗನ ಆರೋಗ್ಯನು ಹಾಳು ಮಾಡ್ದೆ, ನಮ್ ಜೀವನನು ಹಾಳು ಮಾಡ್ದೆ. ಅಮ್ಮ, ರೇವತಿಗೆ ಏನಾದ್ರು ಅಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಓ, ನೋಡಿದ್ಯೇನೆ? ನೋಡ್ದಾ?
ನೀನ್ ಇನ್ನೂ ಈ ಮನೆ ಕಾಲಿಟ್ಟು 4 ದಿನ ಕೂಡ ಆಗಿಲ್ಲ, ಆಗ್ಲೇ ನಿನ್ ಪರ ಮಾತಾಡ್ತಿದ್ದಾನೆ. ಅವನ ಆರೋಗ್ಯ ಸರಿ ಹೋಗ್ಲಿಲ್ವಲ್ಲ ಅಂತ ನಾನ್ ಸಂಕಟ ಪಡ್ತಾ ಇದ್ರೆ ನನ್ನನ್ನೇ ಆಚೆ ಹೋಗು ಅಂತಾನೆ. ಎಲ್ಲಿಂದ ಗಂಟು ಬಿದ್ಯಾ ನೀನ್ ನಮ್ಮ ಮನೆಗೆ ದರಿದ್ರ? ಇದಕ್ಕೆಲ್ಲ ನೀನು ಮನ್ಸ್ ಕೆಡ್ಸ್ಕೋಬೇಡ. ಶರಣು, ಶರಣು ಸಿದ್ಧಲಿಂಗ. ಅದು ಆಗಿದ್ದಕ್ಕೆಲ್ಲ ನೀನೇ ಕಾರಣ ಅನ್ನೋ ಗೊಂದಲ ನಿನ್ ಮನಸ್ಸಿನಲ್ಲಿದೆ. ಅದಕ್ಕೆ ಆ ನೋವಿನಿಂದ ನೀನು ಚಡಪಡಿಸ್ತಾ ಇದೀಯ ಅಲ್ಲ? ಹೌದು. ಯಾರು ಯಾವುದಕ್ಕೂ ಕಾರಣ ಅಲ್ಲ, ಎಲ್ಲರೂ ನಿಮಿತ್ತ ಅವನೇ ಚಿತ್ತ. ಅದು ಸತ್ಯ ಅಣ್ಣ. ನಮ್ಮ ಶಂಭುಲಿಂಗ ಬಹಳ ನೊಂದಿದ್ದ, ತನ್ನ ನೋವಿಂದ ಆಚೆ ಬರಬೇಕು ಅಂತ ಹಂಬಲಿಸ್ತಿದ್ದ. ಅದು ನನಗೆ ಸ್ಪಷ್ಟವಾಗಿ ಗೋಚರ ಆಗ್ತಿತ್ತು. ಅವನು ನನ್ನ ಜೊತೆ ಬಂದರೆ ಅವನ ನೋವು ಕಡಿಮೆ ಆಗುತ್ತೆ, ಮನಸ್ಸು ಹಗುರ ಆಗುತ್ತೆ, ಅವನು ಸಹಜ ಸ್ಥಿತಿಗೆ ಬರ್ತಾನೆ ಅನ್ನೋ ಕಾರಣದಿಂದ ಅವನು ನನ್ನ ಜೊತೆ ಕರ್ಕೊಂಡು ಬಂದೆ. ಅದರಲ್ಲಿ ಯಾವ ತಪ್ಪು ಇಲ್ವಲ್ಲ ಸಿದ್ಧಲಿಂಗ? ತಪ್ಪಿಲ್ಲ ಅಣ್ಣ, ಆದರೆ ಅವನು ನನ್ನ ಕಣ್ಣು ಮುಂದೆನೆ ನೀರಲ್ಲಿ ಮುಳುಗೋದ. ಅವನು ಹಾಗೆ ಮುಳುಗೋವಾಗ ನಾನು ಅವನನ್ನ ಕಾಪಾಡಕ್ಕಾಗ್ಲಿಲ್ಲ. ಒಂದು ಜೀವನ ಕಾಪಾಡಕ್ಕಾಗ್ಲಿಲ್ವಲ್ಲ ಅನ್ನೋ ನಿಸ್ಸಹಾಯಕ ಪರಿಸ್ಥಿತಿಲಿ ಕೈ ಚೆಲ್ಲಿ ನಿಂತಿದ್ದೀನಿ. ಈ ಸ್ಥಿತಿ ನಿನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಇಂಥ ಪರಿಸ್ಥಿತಿ ನನಗೂ ಸಾಕಷ್ಟು ಬಾರಿ ಬಂದಿದೆ. ಆ ಸಮಯದಲ್ಲಿ ಮನಸ್ಸಿಗೆ ನಿರಾಶೆ ಆಗೋದು, ಗೊಂದಲ ಆಗೋದು, ನಾನು ನಿಸ್ಸಹಾಯಕ ಅನಿಸೋದು ಸಹಜ. ಅಂಥ ಸಮಯದಲ್ಲಿ ಆ ಭಾವನೆಗಳಿಗೆ ಬಲಿಯಾಗದೆ ಪ್ರಶಾಂತವಾಗಿದ್ದು ಆ ಸಮಯ ಜಾರಿದ ಮೇಲೆ ಕೂತು ಸಂಯಮದಿಂದ ಯೋಚನೆ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಬರೀ ಸಮಸ್ಯೆ ಆಗಿದ್ರೆ ನೀವು ಹೇಳಿದಾಗೆ ಪರಿಹಾರ ಸಿಕ್ತಿತ್ತು. ಶಂಭುಲಿಂಗ ನೀರಲ್ಲಿ ಮುಳುಗೋಗಿದ್ದಾನೆ, ಅವನು ಜೀವಂತವಾಗಿದ್ದಾನೋ ಇಲ್ವೋ ಅನ್ನೋದೇ ತಾನೇ ನಿನ್ನ ಆತಂಕ? ಹೌದು. ನೀರೊಳಗೆ ಇಳಿದ ನಂತರನೇ ನೀರಿನ ಆಳ, ಅಗಲ, ನೀರೊಳಗಿನ ರಹಸ್ಯ ಅರ್ಥ ಆಗುದು. ನೀರೊಳಗಿನ ರಹಸ್ಯನ? ಏನಣ್ಣ ಅದು? ರಹಸ್ಯ ಅಂತ ಹೇಳ್ತಾ ಇದ್ದೀನಿ, ಅದೇನು ಅಂತ ನನ್ನೇ ಕೇಳ್ತಾ ಇದೆಯಲ್ಲ. ಭೇದಿಸು, ಸಾಧಿಸು. ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಇದು ಊರ್ವಾ ನದಿ, ಇದರ ಪೂರ್ವ ಪರ ನಿನ್ನ ಪರ ಆದ್ರೆ ಸಮಸ್ಯೆ ಪರಿಹಾರ. ಅಂದ್ರೆ ನೀರಿಗೆ ಬಿದ್ರೆ ಮಾತ್ರ ಈಜೋದಿಕ್ ಸಾಧ್ಯ, ಜಯಿಸೋದಿಕ್ ಸಾಧ್ಯ. ನೀರಿಗೆ ಬಿದ್ರೆ
ಮರೀಚಿಯೊಳಡಗಿದ ಬಿಸಿಲಿನಂತಿದ್ದಿತ್ತು, ಕ್ಷೀರದೊಳಗಣ ತುಪ್ಪದಂತೆ ಇದ್ದಿತ್ತು, ಚಿತ್ರಕನೊಳಡಗಿದ ಚಿತ್ರಪಟದಂತಿದ್ದಿತ್ತು, ಅಲಿಯೊಳಗಣ ತೇಜದ ಗೋಪ್ಯದಂತಿದ್ದಿತ್ತು, ನುಡಿಯೊಳಡಗಿದ ಅರ್ಥದಂತೆ ಇದ್ದಿತ್ತು ಕೂಡಲ ಸಂಗಯ್ಯ ನಿಮ್ಮ ನಿಲುವು. ದೇವರ ಅಸ್ತಿತ್ವದ ಅನುಭವ ನಮಗೆ ಆಗಬೇಕಾದರೆ ನಾವು ನಿತ್ಯ ಈ ಸಂಕಲ್ಪಗಳನ್ನು ಮಾಡಬೇಕು. ಈ ಭೂಮಿಯ ಮೇಲೆ ನಾನು ಯಾರಿಗೂ ಹೆದರುವುದಿಲ್ಲ, ನಾನು ದೇವರಿಗೆ ಮಾತ್ರ ಭಯಪಡುತ್ತೇನೆ. ನಾನು ಯಾರ ಬಗ್ಗೆಯೂ ಕೆಟ್ಟ ಯೋಚನೆ ಮಾಡುವುದಿಲ್ಲ. ನಾನು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ, ಯಾರಿಂದಲೂ ಅನ್ಯಾಯಕ್ಕೆ ಒಳಗಾಗುವುದಿಲ್ಲ. ನಾನು ಸತ್ಯದಿಂದ ಅಸತ್ಯವನ್ನು ಜಯಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಎಂಬ ಸ್ವಾರ್ಥ ಚಿಂತನೆಯನ್ನು ಬಿಟ್ಟು ಸಮಾಜಕ್ಕಾಗಿ, ಲೋಕದ ಉದ್ಧಾರಕ್ಕಾಗಿ ದುಡಿಯುತ್ತೇನೆ. ಈ ಸಂಕಲ್ಪವನ್ನು ಮಾಡಿಕೊಂಡು ನಿತ್ಯ ನಿನ್ನ ಕಾಯಕದಲ್ಲಿ ತೊಡಗಿದರೆ ಕಾಯಕದಲ್ಲಿ ಕೈಲಾಸ, ಆ ಕೈಲಾಸದಲ್ಲಿ ದೇವರ ಆಲಯ, ಆ ಆಲಯದಲ್ಲಿ ದೇವರ ದರ್ಶನ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಇದೇ ಈ ವಚನದ ಭಾವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.